ಬಾಯ್ ಮಾ ಕಳಿಸಿದ್ರಿ ಗೆಸ್ಟ್ಗೆ. ಗೆಸ್ಟ್ ಹೋದ್ರಿ ಪಣ್ಯಾರ ತೊಗೊಂಬಂದಿದ್ರಿ ಕೊಡಾಕ ಇವ್ರಿಬ್ರಿಗೆ ಮೊಮ್ಮಕ್ಳಿಗೆ ಬಂದಂದು ಅಟಿ ಶಾಮಂತ ಬಂದಾರ ಇವ್ರು ಎಷ್ಟು ಖುಷಿಯಾಗಿರೋಡ್ರಿ. ಕಂಡೋರಮ್ಮ ವಿಷಯ ಅಂತಾರಲ್ಲ ಕಂಡೋರಮ್ಮ ವಿಷಯ ಕೇಳಾಕ ಎರಡು ಜನ ನಿಮ್ಮ ಮಂದಿಗೆ ಮೊನ್ನೆ ನಿಮ್ದು ನಮ್ದು ಆತಲ್ಲ ನಿಮ್ಮ ನಮ್ಮದೇ ನಮ್ಮ ಅತ್ತೆಯವ್ರ. ಏ ಅದೇನು ಆಗಿಲ್ಲ ಕಂದ ಭಾರಿ ದರ್ಶನ ಆತಲ್ರಿ. ಹೆಂಗಾಗ್ಯ ಮನು ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ರೀ. ನಾವೂ ಆರಾಮದೀವಿ ನೋಡ್ರಿ, ಮಸ್ತ್ ಇದೀವಿ. ಸ್ನೇಹಿತರೆ ಬರೀ ಇವತ್ತು ಮುಂಜಾನೆ ನಾಷ್ಟದಿಂದ ಲಾಕ್ ಸ್ಟಾರ್ಟ್ ಮಾಡಾಕತ್ತೀನಿ ರೀ. ನಾನು ಇವತ್ತು ಸ್ಪೆಷಲ್ ರವಾ ಪಡ್ಡು ಮಾಡಿದೆ ಇನ್ಸ್ಟೆಂಟಾಗಿ. ನೋಡ್ತಿರ್ಬೋದು ನೀವು ಏನು ಸಖತ್ತಾಗಿ ಬಂದವು ಅಂತೇಳಿ. ಈ ರೆಸಿಪಿ ನಿಮಗೆ ಬೇಕಂದ್ರೆ ನೀವು ಕೇಳ್ತೀರಿ ರೆಸಿಪಿ ತೋರಿಸ್ರಿ ಅಂತೇಳಿ. ಈ ರೆಸಿಪಿ ಬೇಕಾದ್ರೆ ನಂದು ಇನ್ನೊಂದು ಚಾನಲ್ ಐತಲ್ರಿ, ಶಿಲ್ಪಾ ಮನೋಜ್ ಆಫೀಷಿಯಲ್, ಆ ಚಾನಲ್ಯಾಗ ಶೇರ್ ಮಾಡಿರ್ತೀನಿ. ಹೋಗಿ ನೋಡ್ರಿ ಸ್ನೇಹಿತರೆ, ಫುಲ್ಲು ಡೀಟೇಲಾಗಿ ರೆಸಿಪಿನ ಶೇರ್ ಮಾಡ್ಕೊಂಡೀನಿ. ನೀವು ಒಂದ್ಸಲ ನೋಡಿ ಟ್ರೈ ಮಾಡಿರಿ, ಮಸ್ತ್ ಬರ್ತದೆ ರೀ. 10 ನಿಮಿಷದಾಗ ರೆಡಿ ಆಗ್ತವೆ. ಇಷ್ಟು ಮಸ್ತಾಗಿರೋ ಪಡ್ಡು ನೋಡಿರಿ, ಏನು ಸಖತ್ತಾಗಿ ಬಂದವು. ರವೆ ಪಡ್ಡು ಅಂತ ಅನ್ಸೋದೇ ಇಲ್ಲರಿ, ಅಕ್ಕಿ ಪಡ್ಡು ಇದ್ದಂಗೆ ಅದು ಆ ಪರಿ ಕಲರ್ ಆ ಥರ ಪರ್ಫೆಕ್ಟಾಗಿ ಬಂದವು. ಅದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಮಾಡಿದ್ರಿ ನಾನು, ಪುಟಾಣಿ ಮತ್ತು ಕೊಬ್ಬರಿ ಹಾಕಿ ಚಟ್ನಿ ಮಾಡಿದ್ದೆ. ಮಸ್ತಾಗಿದೆ ಕಾಂಬಿನೇಷನ್ ಮಾತ್ರ. ಸಂಡೇ ಸ್ಪೆಷಲ್ ಅಂತೇಳಿ ರವೆ ಪಡ್ಡು ಮಾಡಿದ್ದೆ ರೀ. ಮನು ಭಾಳ ಇಷ್ಟಪಟ್ಟ. ಬರೀ ಇವತ್ತಿನ ಲಾಗ್ ಇವತ್ತಿಂದು ಮತ್ತು ಅಂದರೆ ಸಂಡೇ ಸ್ನೇಹಿತರೆ, ಯಾಕಂದ್ರೆ ಇದು 2 ದಿನದ್ದು ಲಾಗ್ ಐತೆ ರೀ. ಸಂಡೇದ್ದು ಮತ್ತು ಏನು ಮಂಡೇದ್ದು ಎರಡು ಲಾಗ್ನು ಒಂದೇ ಸರಿ ಶೇರ್ ಮಾಡ್ಕೊ ಹೋಗತ್ತೀನಿ. ಯಾಕಂದ್ರೆ ಸುಮ್ಮನೆ ಬಿಟ್ಟಂಗೆಲ್ಲ ಗ್ಯಾಪ್ ಭಾಳ ಆಗ್ತವೆ ಅಂತೇಳಿ. ಹಂಗಾಗಿ ವಿಡಿಯೋನ ಪೂರ್ತಿಗೆ ನೋಡ್ರಿ, ಇಷ್ಟ ಆದರೆ ಲೈಕ್ ಮಾಡ್ರಿ ಸ್ನೇಹಿತರೆ, ಶೇರ್ ಮಾಡೀನಿ. ಯಾರಾದರೂ ಇದನ್ನ ಟ್ರೈ ಮಾಡೋಕೆ ಅನ್ನಾರ ಅಲ್ಲೋಗಿ ನೋಡ್ರಿ, ಏನು ಡೀಟೇಲಾಗಿ ಶೇರ್ ಮಾಡ್ಕೊಂಡೀನಿ. ಅಯ್ಯೋ ಇವರು ಯಾಕೆ ಮೆತ್ತಕೊಂಡಾಗ್ತಾರೆ? ಯಾಕಲ್ಲ ಯಾರು ನಾನು ಬಿಟ್ಟು ಬಂದ್ರೆ ಅಂಡೆ ಆರಾಮ. ಸಂಡೇ ಇವ್ರನ್ನ ಹಿಡಿಯೋದ ಇಲ್ಲಿ ನೋಡ್ರಿ, ಇವತ್ತು ಹರಡದ. ಏ ಬಾಯ್ಲಿ, ಇವತ್ತು ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬರೋರು ಅದಾರ್ರಿ. ನಾನು ಈಗ ಲಾಕ್ ಚಲೋ ಮಾಡೀನಿ. ಚಲೋ ಆತು. ಇದುವರೆಗೆ ಅದಕ್ಕೆ ಹಿಂಗೆ ಕಿವಿಗೆ ಹಾಕಿದ್ದಲ್ಲ, ಅದು ಕಿರಿಕಿರಿ ಕೊಡ್ತಾನಂತೇಳಿ. ಯಾರು ಬರಾಕತ್ತಾರೆ? ಅವ್ರು ಫೋನ್ ಮಾಡ್ಯಾರ. ಅವಳು ಇನ್ನೂ ಮುಂಜಾನೆ ಮಾಡಿಲ್ಲ, ಬೆಳಿಗ್ಗೆ ಮಾಡ್ತೇನೆ ಅಂದಿದ್ರು ಮಾಡಿಲ್ಲ. ಮಾಡಿದಾಗ ಪಕ್ಕ ಆಗೋದಕ್ಕಂತ ಇದನ್ನ ಇದು ಲೈಟ್ ಆಫ್ ಮಾಡ್ಬೋದನ್ನ ಕಿಚನಿಂದ. ಇಲ್ಲ ಇದು ಒಂದು ಹಚ್ಚಿ. ಹಾಂ ಆಫ್ ಮಾಡಿ, ಅದೊಂದು ಆಫ್ ಮಾಡಿ ಟಿಕ್ ಲೈಟ್ನ. ಬರೀ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ. ತಾನು ಬಂಗಾರ ಮಾತಾಡು. ಇಂಥ ಸೋಗ್ ಜಾಸ್ತಿ ಆಗ್ಯವ್ರಿ, ಅದಕ್ಕೆ ನಾ ಇವ್ನು ಲಾಗ್ನಾಗ ತೊಗೊಳೋದಿಲ್ಲ. ಈಗ ಅವಾಗ ಎಷ್ಟು ಚೆಂದ ಮಾತಾಡ್ತಿದ್ದ ನೀಟಾಗಿ ಸ್ಪಷ್ಟವಾಗಿ, ಈಗ ಬರೀ ಹೆಚ್ಚಿಗೆ ಸೋಗ್ ಮಾಡ್ತಾನ. ಈಗ ನೋಡ್ರಿ ಸ್ನೇಹಿತರೆ, ಮನ್ಯಾಗ ಕಿರಿಕಿರಿ ಕೊಡ್ತಾರಂತೇಳಿ ಅಂಗಡಿ ಕಡೆ ಕರ್ಕೊಂಡು ಹೊಂಟಾರ ಇಬ್ರು. ಇವತ್ತು ಸಂಡೇ ಅಲ್ರಿ. ಹಾಂ ಎಷ್ಟೊತ್ತಿರ್ತಾರೆ ನಂಗೆ ಗೊತ್ತಿಲ್ಲ. ನಮ್ಮ ಅಂಗಡಿಗೆ ಹೊಂಟಾರ ಇವ್ರು, ಕರ್ಕೊಂಡು ಹೊಂಟ್ರ ನಾಷ್ಟಾಕ್ ಬಂದಿದ್ರು ಅಲ್ರಿ, ಹಂಗೆ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ತಿರ್ತಾರ ಅಂತೇಳಿ ಹೇಳಿದ್ರು. ಹಾಂ ಬಾಯ್ 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 ಸ್ಲೋ ಅವ್ರಿ. ಹಾಂ ಬಾಯ್. ಬಿಸಿಲು ನೋಡ್ರಿ ಎಷ್ಟು ಬಿಸಿಲು ಐತೆಪ್ಪ. ಬಿಸಿಗೆ ಚಲೋ ಆಗೋದಾಗಲ್ಲ, ಸ್ಟಾರ್ಟಿಂಗ ಹಿಂಗಿದ್ರೆ ಹಿಂಗೆ ಕಷ್ಟ. ನಾ ಬೇಬೇಗ ಈಗ ಕೆಲಸ ಮಾಡ್ಕೋಬೇಕ್ರಿ. ಯಜಮಾನ್ರು ಚಾ ತೊಗೊಂಡ ನೋಡ್ರಿ, ಪಡ್ಡು ತಿಂದು ಇಟ್ಟು ಹೋದ್ರಿ ಇಲ್ಲಿ. ಸ್ನೇಹಿತರೆ ನೋಡ್ರಿ, ಟೈಮು ಎಷ್ಟು 10:00 ಹಿಂಗಾಗಿದ್ರಿ. ಗಂಗಾ ಅಕ್ಕವ್ರು ಬಂದಿದ್ದರು, ಇಷ್ಟು 1-3 ಗಂಟೆವರೆಗೆ ಇದ್ದರು, ಅಂದರೆ 2 ಗಂಟೆಗೆ ಊಟ ಟೈಮಿಗೆ. ನನಗೂ ಸ್ವಲ್ಪ ಭಾಳ ಸುಸ್ತಾಗಿತ್ತು, ಹಂಗಾಗಿ ಅಡುಗೆ ಏನೂ ಮಾಡಿದ್ದಿಲ್ಲ. ಹಂಗೆ ಅವ್ರ ಜೊತೆ ಬಂದಾಗ ನಾನು ಬರೀ ಮಾತಾಡ್ಕೊತ ನಾನು ಕೂತ್ಕೊಂಡಿದ್ರಿ. ಆತನು ಅವ್ರ ಮಗ ಇತ್ತವನು ಮನೆಯವರೆಲ್ಲ 3 ಜನ ಅವ್ರು ಆಟ ಆಡೋದಾಗ ಮಾಡಾತಿದ್ರು. ಹಾಗಾಗಿ ಯಶಮಂಟ್ರು ಕೇಳಿದೆ, ಇರಲಿಲ್ಲ ಬಿಡೋ ನಾನು ಏನಾದರೂ ತರ್ತೀನಿ ಅಂತೇಳಿ ಹೊರಗಡೆ ಹೋಗಿ ಊಟ ತೊಗೊಂಬಂದಿದ್ರು. ರೈಸ್ ಮಾಡಿದ್ದೆ ನಾನು, ಹಾಗಾಗಿ ಸ್ವಲ್ಪ ಹೊರಗಡೆದ್ದು ತಂದೂರಿ ರೊಟ್ಟಿ ಸ್ವಲ್ಪ ಒಂದು ಗ್ರೇವಿ ಅದನ್ನೆಲ್ಲ ತೊಗೊಂಬಂದಿದ್ರಿ. ಅದನ್ನು ಕೂತ್ಕೊಂಡು 4 ಜನನು ಅಣ್ಣನೂ ಬಂದಿದ್ದರು, ಅವರಿಬ್ಬರು ಗಂಡ ಇತ್ತು ಬಂದಿದ್ದರು, ನಾವಿಬ್ಬರು ಮಕ್ಕಳು ಸೇರಿ ಒಂದು ಒಳ್ಳೆ ಮಧ್ಯಾಹ್ನದ್ದು ಊಟ ಮಾಡಿದ್ರು ರೀ. ಏನೋ ಒಂಥರ ಖುಷಿ ಅನ್ನಿಸ್ತು. ಒಳಗಡೆ ಇಷ್ಟು ಮಾಡ್ತೀನಿ, ಹೊರಗೆ ಬಿಸಿಲಾಗ ಕೆಲಸ ಮಾಡ್ತೀನಿ.
ಆಗಲ್ಲ ಚಳಿ ತಡ್ಕೊಂಡ್ ತಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಬಾಯ್. ಪಕ್ಕ ಬರ್ತೀನಿ ರೀ ಶೂಟಿಗೆ, ಮನವಿತಿನ್ ಸ್ಕೂಲ್ ಶೂಟಿ ಆದ್ಮೇಲೆ ಬರ್ತೀನಿ ರೀ. ಬಾಯ್ ಬಾಯ್ ಮಾಡ ಗಗನ, ಬಾಯ್ ಮಾಡಂಗಿಲ್ಲ. ಹ್ಞೂ ಬರ್ರಿ, ನೀವು ಬರ್ರಿ, ಒಳಗೆ ಬರ್ರಿ. ಕಳಿಸಿದ್ರಿ ಏನು ಗೆಸ್ಟ್ಗೆ? ಗೆಸ್ಟ್ ಹೋದ್ರು ಮುಂಜಾನೆ ಸ್ಕೂಲ್ ಟೈಮ್ ಸಾಲೆ ಟೈಮ್ ಬಂದಿದ್ರೆ ಬಂದ ಏನ್ ಮಾಡಕ್ ಇರಂದ್ರೆ ಇಲ್ಲ ಇಲ್ಲ ಕಷ್ಟ ಸುಖ ಮಾತಾಡೋದು. ಹ್ಮ್ ಇಲ್ಲ ಹತ್ರ ಅಲ್ಲ, ಬೇಜಾರಾಗಿರುತ್ತೆ. ನೀನ್ ಬರ್ತಂಬೋಗ ಗೇಮ್ ಆಡ್ತಾನ್ರಿ ಅಮ್ಮರು ಎಲ್ಲಮ್ಮ ಗುಡಕ್ಕೆ ಹೋಗಿದ್ರಿ ಈಗ ಇವತ್ತು ನಿನ್ನೆ ರಾತ್ರಿ ಬಂದಿರಲ್ರಿ, ಬಂದರಿ ಇವ್ರಿಬ್ರಿಗೆ ನೋಡ್ರಿ ಒಂದೊಂದು ಅಡಿಗೆ ಸಂಬಂಧ ತಂಬಂದಾರ ತನು ಮನಗ. ಯಾಕಂದ್ರೆ ನಿನ್ ಗಾಡಿ ತೋರ್ಸೆ, ಏ ಮಸ್ತ್ ಐತಲ್ಲ ಯಾಕಂದ ನಿಂದು. ಗೇಮ್ ಆಡ್ತೀಯ ಆಡೋ. ಈಗ ಪಣವಾರ ತೊಗೊಂಬಂದಿದ್ರಿ ಕೊಡಾಕ ಇವ್ರಿಬ್ರಿಗೆ ಮೊಮ್ಮಕ್ಳಿಗೆ ಬಂದಂದು ಅಟೀಕ್ ಸಂಬಂಧ ಬಂದ್ರೆ ಇವ್ರು ಎಷ್ಟು ಖುಷಿಯಾಗಿ ನೋಡ್ರಿ. ಹೊಸಾವು ಅವ್ರ ಪಪ್ಪ ಅಂತ ಕರ್ಕೊಂಡು ಹೋಗ್ಲಿ ಇಲ್ಲಿ ಈ ವರ್ಷ ಎಲ್ಲಮ್ಮ ಗುಡಕ್ಕೆ ಅವ್ರನ್ನ ಇಲ್ಲ ಜಾತ್ರೆ ಮಾಡ್ಕೊಂಬರ್ತಿದ್ರು ಹೋಗಿ ಅಲ್ಲಿ ಹಾಲಿ ಹಿಂಗ ಆಡ್ರಿ ಹಿಂಗ ಆಡ್ರಿ ಅಂದಾರಿ ಅವರು. ಈಗ ಬರ ತುಣಿವಿ ಗದ್ಲಾಗತ್ರಿ ಮತ್ತೆ ಏನ್ ಮಾಡೋದು ಹೋಗೋಣ ಅಂದ ಹುಣಿವಿ ಆದ್ಮೇಲ್ರಿ. ಹೌದ್ರಿ ಆಮೇಲೆ ಹೌದ್ರಿ ಅಕ್ಕಿಗೆ ಎಲ್ಲಮ್ಗ ಬಾ ಕಡೆ ಬೇರೆ ಬೇರೆ ಇದರಿಂದ ಬಾ ಭಕ್ತರ ಅದಾರಿ. ಹಾ ಹೌದ್ರಿ ಅದ ಅವ್ರ ಅಂದಾರಿ ಹುಣಿವಿ ಆದ್ಮೇಲೆ ಅಂದಂಗ ಐತ್ರಿ ಅವ್ರು. ಹಾ ಹೌದು ಅಂತ ಗದ್ದಲ ಇವ್ರನ್ ಕರ್ಕೊಂಡ್ ನಾವೇಲ್ರಿ ದರ್ಶನ ಸದ್ಯಗ ಆಗಲ್ಲ. ಹೌದನ್ರಿ 100 ರೂಪಾಯಿ ಕೊಟ್ಟು ಹೋದ್ರು ದರ್ಶನ ಅಂತ ಹತ್ತಂಗೆ ಇಲ್ಲ ನಾವು ದರ್ಶನ ಅದೇ ಎಷ್ಟೊತ್ತು ಹೌದ್ರಿ ಹಂಗ ಮಾಡ್ಬೇಕು ಅದ್ ಹೆಂಗ್ ಗೊತ್ತೇನ್ರಿ ಯಾರು ಮಕ್ಳು ಮರಿ ಇಲ್ದೆ ಇರೋರು ಕೈಕಾಲ ಗಟ್ಟಿ ಇದ್ದಾರ ನಿಂತು ದರ್ಶನ ಮಾಡ್ಬಿರೋದು ಅದನ್ನ ಆಗಲ್ರಿ ಅವೆಲ್ಲ ನಮಗ ನನಗ. ಹಾ ರೀ 100 ರೂಪಾಯಿ ಸ್ಪೆಷಲ್ ದರ್ಶನ. ಹಾ ರೀ ಭಾರಿ ದರ್ಶನ ಆತಲ್ರಿ. ಹಾ ಹೆಂಗ ಅಲಂಕಾರ ಭಾರಿ ಮಾಡಿದ್ರನ್ರಿ. ಹ್ಮ್ ದೊಡ್ಡ ಹುಣಿವಿ ರೀ ಇದು ಇದು ಮುಂದಿನ ಬರತ್ ಹುಣಿವಿ ಅಂದ ಬಾ. ಹಾ ರೀ ಅಷ್ಟೊತ್ತಕ್ಕೆ ಬಿಟ್ರನ ಸ್ಪೆಷಲ್ ದರ್ಶನ ಅಲ್ರಿ ಟೈಮ್ ಕೊಡ್ತಾರ ಸ್ವಲ್ಪ. ಹಾ ದಪ್ಪ ಬಿಡ್ತಾರಿ. ಹಾ ಹೋಗೋದಾ ಬಿಡ್ತೈತ್ರಿ ಅಷ್ಟೊತ್ತವ್ರಿಗೆ ಪಾಳೆ ಹಚ್ಚಿ ಬಂದಿದ್ದಕ್ಕೂ ಒಂದ್ ನಿಮಿಷ ನೋಡಕ್ ಬಿಡಲ್ರಿ ಅವ್ರಲ್ಲಿ. ಹಾ ಚಲೋ ಆತ್ ಬಿಡ್ರಿ ಅಷ್ಟು ಹೋಗಿದ್ದಕ್ಕೂ ದರ್ಶನ ಚಲೋ ಆಗಿತ್ತು. ಹಾ ರೀ ಎಷ್ಟ್ ಚೆನ್ನಾಗಿದ್ರಿ ಏನ್ ಕಂದ ಏಳು ಮಂದಿ ಟಮಟಮ್ ಮಾಡಿದ್ರೇನ ನೋಡ್ರಿ ಅಮ್ಮರು ಹೋದ್ರೆ ಇಷ್ಟೊತ್ತು ಕೊತ್ತಿದ್ರು ಮಾತಾಡ್ಕೊತ ನೋಡ್ರಿ ಅಪ್ಪಾಜಿ ಇಲ್ಲಿ ನೋಡ್ರಿ ಅವ್ರ ಪಪ್ಪ ಬಂದಾನ ಇಬ್ರು ಖುಷಿ ಖುಷಿಯಿಂದ ಗಾಡಿ ತೋರಿಸಿದ್ರು ಅಡಿಗೆ ಸಾಮಾನು ಅಜ್ಜಿ ತಂದಿದ್ದು ಏನ್ ಕಂದ ಯಪ್ಪೋ ವೆರಿ ಗುಡ್ ತಾನು ಏನ್ ಜಾಣದಿಲ್ಲ ಯಪ್ಪ. ಹಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಶೂಲ್ ಅಂತದ ಇಂಟರ್ನ್ಯಾಷನಲ್ ಹಾ ಹೇಳದ್ರ ಹೇಳ್ರಿ ಇಷ್ಟು ನಾ ದೊಡ್ಡ ಲೈನ್ ಏ ಹೇಳ್ಕಂದ ಹೇಳು ಹೇಳು ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ. ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾನು ಆರಾಮಿದ್ದೀವಿ ರೀ. ಇವತ್ತು ನೋಡ್ರಿ ನಾನು ಸ್ನೇಹಿತರೆ ಈಗ ಮುಂಜಾನೆ 8 ಗಂಟೆಯಿಂದ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ರೀ ನಾನು ಹಾಕಿ ಹಾಕಿಟ್ಬಿಟ್ಟಿದ್ದೀನಿ
ನೀವು ನೆಲ್ಕ ಕರ್ತ ಈ ಕಡೆ ಬಂದಿನ್ರಿ, ಹಾಲು ಉಟ್ಬಿಟ್ಟು ಅದಕ್ಕೆ ಹೋದೆ ತಕೊಂಡು ಹಾಲು ಚೆಲ್ಲಿ. ಓಕೆ ಬರ್ರಿ, ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡ್ರಿ, ನಮ್ಮ ತನ್ನ ಬಂಗಾರ ಈ ಗಾಡಿ ವಶ ಹಾಸ್ಕೊಟ್ಟಾರ, ಅವ್ರ ಅಜ್ಜಿ ತಂದು ಕೊಟ್ಟಾರ, ಎಲ್ಲ ಮುಗಿದ ತಗೋ. ಬಿಸಿನೀರು ಕುಡಿಯತ್ತಿದ್ರಿ, ಆಗ ಲಾಕ್ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತೇಳಿ ಲಾಕ್ ಸ್ಟಾರ್ಟ್ ಮಾಡಿದೆ. ಏನಪ್ಪ ಅಂದರೆ ನಿನ್ನೆ ರಾತ್ರಿ ಎಲ್ಲ ನಿದ್ದಿದ್ರೆ ನಿಕಲ್ ನೋಡ್ತಿರ್ಬೋದು ಕೇಳಿ ಅಂತೇಳಿ, ನನ್ನೆಲ್ಲ ದಪ್ಪ ದಪ್ಪ ಆಗಿವೆ, ನಿದ್ದೆ ಮುಂಚೂರಿಲ್ಲ. ಎಷ್ಟು 1 ಗಂಟೆವರೆಗೆ ಮಕ್ಕೊಂಡೇನಿ, 1 ಗಂಟೆಯಿಂದ ಏಕ ಇಬ್ಬರು ಗಂಡ ಐತೆ ಎದಕ್ಕೊತ್ತೇಳಿ. ಮನಗು ಪಾಪ ಕಿವಿನು ಬಂದಿತ್ತರ ಹುಡುಗ ಕಿವಿನು ಏನಂತೇಳಿ ನಾನು ಎಕ್ಸ್ಪೀರಿಯನ್ಸ್ ಮಾಡೇನ್ರಿ ಒಂದ್ಸಲ ನಮ್ಮ ಊರಿಗೆ ಹೋದಾಗ. ಅದು ಹೆಂಗನ್ನು ಕಿವಿ ನೋವು ಬರ್ತೈತ್ರಿಪ್ಪ, ಏನಂತ ತಡ್ಕೋಬೋದ್ರಿ, ಕಿವಿನು ಮಾತ್ರ ತಡ್ಕೊಳಕ್ಕಾಗಲ್ಲ. ಚಟ 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 ಹೊಡ್ಯಾಕತ್ತಿತ್ತಂದ್ರೆ ಮಗಸ ಕೊಡಲ್ರಿ, ಅದು ಬೇರೆ ಯಾವುದೇ ಏನಾದ್ರೂ ಮಕ್ಕೊಂಡಾರ ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಆರಾಮ ಅನಿಸ್ಬೋದು. ಅದು ಕಿವಿನು ಬಂದು ಮಕ್ಕಳಕ ಅದನ್ನು ಇದು ದಾಳಿ ತಂದ್ಕತ್ತೈತ್ರಿ ನಿದ್ದಿಗಿನ ಪಟ್ ಹುಡುಗರು ಆತರೆಲ್ಲ ಆಗ್ತೈತ್ರಿ. ಇದು ಬಾಯಿ ಜೋರಾಗಿ ಹತ್ತೆ ಹತ್ತು ಹತ್ತು ಅಳದ 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 ಮಾಡೋಣ. 1 ಗಂಟೆಯಿಂದ ಏಕಣ್ಣ ಇದ್ದೆಲ್ಲ ಅಷ್ಟೊತ್ತಿನಾಗ ನನಗೆ ಏನೆಲ್ಲ ಗೊತ್ತದೋ ಮನೆ ಮತ್ತು ಅದನ್ನೆಲ್ಲ ಮಾಡಿದ್ರಿ, ಅವ್ರಿಗೆ ಗೊತ್ತಿದೆ ಅವರು ಮಾಡಿದರು. ಒಟ್ಟಿನಲ್ಲಿ ರಾತ್ರಿ ಎಲ್ಲ ಮುಗಿಸ್ಬೇಕು ಒಟ್ಟಿನಲ್ಲಿ ಒಂದು ಇಡೀ ಬರೋದು ಅವ್ರಿಗೆ ಅಂತೇಳಿ ಹಂಗೆ ಹಿಂಗೆ ಹಾಕೊಂಡು ಏನು ಗೊತ್ತಿದ್ದೀರಲ್ಲ ಅದೇನಿರೋದು ಬೆಳ್ಳುಳ್ಳಿ ಕ್ರಶ್ ಮಾಡಿ ಸ್ವಲ್ಪ ಸ್ವಲ್ಪ ಕುಟ್ಟಿ ರಸ ಬರೋವರೆಗೆ ಸಂಚೂರು ಕುಟ್ಟಿ ಇದು ಕಾಟನ್ ಒಳಗೆ ಹತ್ತಿ ಒಳಗೆ ಇಟ್ಟು ಕಿವಿಯಾಗಿಡ್ಬೇಕು ರೀ, ಅದು ಕಡಿಮೆ ಆಗುತ್ತೆ. ನನಗೆ ಅದನ್ನು ಮಾಡ್ಕೊಂಡು ಏನು ಕಡಿಮೆ ಆಗಿದ್ರೆ, ಗುಡುಗಿ ತೊಗೊಂಡಿದ್ರು ಕಡಿಮೆ ಆಗಿದ್ದಿಲ್ಲ ರಾತ್ರಿ ಪೈನ್ ಕಿಲ್ಲರಿಂದ ಬಂದಾಗ. ಇವ್ನಿಗೆ ಅದು ಮಾಡಿದ್ರೆ ಕಡಿಮೆ ಆಗಲಿಲ್ಲ ರೀ, ಜವಳ ಆಗುತ್ತಿದ್ದಷ್ಟು ಸುಮ್ಮನೆ ಹೋಗಿ ಕಿವಿನೂ ಕಿವಿ ಅಂತ. ಮತ್ತು ಅವ್ರ ಪಾಪ ಅದನ್ನ ಬೆಳ್ಳಿ ಜಜ್ಜಿ ಕೊಬ್ಬರಿ ಎಣ್ಣೆ ಕಾಸ್ಕತ್ತಂದು ಆ ಎಣ್ಣೆಗೆ ಬಿಡ್ರಿ ಒಂದು 4 ಕಾಣಿ. ಆವಾಗ ಸ್ವಲ್ಪ ಏನೋ ಒಂಚೂರು ಮಕ್ಕಳಾಗ ಮಾಡಿದ್ರಿ, ಮತ್ತೆ ಚಲೋ ಒಂದು 10 ನಿಮಿಷ ಮಕ್ಕಳ ಮತ್ತೆ ಅದು ಮಗಸ್ ಪಡಲ್ಲ ನೀವು. ಪಾಪ ರಾತ್ರಿ ಎಲ್ಲ ನಿದ್ದಿಲ್ಲ ನಾನು, ಇವತ್ತು ಒಂದು ಸ್ವಲ್ಪ ನಿದ್ದೆ ಹತ್ತಿತ್ತು ಅಂತೇಳಿ ನಾನು ಆಮೇಲೆ ಒಂಚೂರು ಮಕ್ಕಳು ಎಂಟು 6 ಗಂಟೆಯಿಂದ ನಾನು ನಿದ್ದೆ ಹತ್ತಿತ್ತು ಅವ್ರ ಅಂಗಡಿಯಿಂದ. ಮತ್ತು ಆಲೆ ಯಾರು ಅಡಿ ಹಿಂಗಾಗಿತ್ತು, ಫೋನು ಹೇಳಾಕೊಂಡಿತ್ತು ನಿದ್ದೆ ಬೆಳಗಾಂ ಜಿಂತೋಗ್ಬಿಟ್ಟೈತಿ. ಹಂಗಾಗಿ ಇವತ್ತು ಎಲ್ಲ ಕೆಲಸ ಮಾಡ್ಕೊಂಡಿದ್ವಿ, ಈಗೇನು ನಾಷ್ಟ ಮಾಡಬೇಕು. ಹಂಗಾಗಿ ಇವತ್ತು ಮಂದಿತ್ತಿಗೆ ಸ್ಕೂಲ್ಗೆ ಕಳಿಸಿಲ್ಲ. ನೋಡ್ರಿ ಅವ್ನು ಏನು ಮಾಡೋದು, ನನ್ನ ಪಾಪ ಬಂಗಾರದು ನೋಡ್ರಿ ಮುಕೊಂಬಿಟ್ಟೈತಿ, ಜೋರು ನಿದ್ದೆ ಐತಿ. ಅಲ್ಲೋಗಿದ್ದಲ್ಲಪ್ಪ ಜನಗ ಅವ್ರದ್ದು ಬ್ಯಾನ್ ಬಂದು ಬಂದು ಹೋದ್ರೆ ಈಗ ಅವ್ನು ಗೊತ್ತಿಲ್ಲ ಮುಕೊಂಬಿಟ್ಟೈತೆ ನಿಜೋರು ಹತ್ತೈತಿ. ಅದು ಹೋರ್ಬಿಡೆ ಕಿವಿ ನೋಡ್ತಾಗೆ ಸ್ಕೂಲ್ ಕಳಿಸೋ ಅಂತ ಬರಲ್ಲ ಅಂತ ಕಳಿಸಿದ್ರಿ ಗೊತ್ತು ಅಂತ ರಾತ್ರಿ ನಿಂತಿಲ್ಲ ಶಿಸ್ತು ನಿಂತು ಮಾಡಿ ಮಕ್ಕಳ ಈಗ ಡ್ರಾಪ್ಸ್ ಏನೇ ತರಬೇಕು ಹೋಗಿ 10 ಗಂಟೆಗೆಲ್ಲ ಮೆಡಿಕಲ್ ಒಪ್ಪದಪ್ಪ ತೊಗೊಂಬರ್ತಾರೆ ಬರ್ರಿ. ಮತ್ತು ಈಗ ನಾಷ್ಟ ಮಾಡ್ತೀನಿ, ರಾತ್ರಿ ಸರಿ ಊಟ ಮಾಡಿಲ್ಲ ಅದು ಹೋಗ ನಿಂತಿನೇ ಆಗಿಲ್ಲ ನಾಷ್ಟ ಮಾಡಿ ತಿನ್ನಿಸಿ ಮತ್ತೆ ನೋಡೋಣ ಏನೇನಾಗುತ್ತೆ ಬರೀ ಇವತ್ತಿನ ದಿನ. ಸ್ನೇಹಿತರೆ ನೋಡ್ರಿ, ನಾನು ಉಪ್ಪಿಟ್ಟು ಮಾಡಿದೆ ಇವತ್ತು. ಅದು ಸ್ಪೆಷಲ್ ಯಾಕಂದ್ರೆ ಉಂಡಿ ರವದ ಉಪ್ಪಿಟ್ಟು ಮಾಡಿನ್ರಿ. ಹೋಟೆಲ್ ಮಾಡ್ತಾರಲ್ಲ ಒಂಥರ ಬಾಂಬೆ ರವ ಥರ ಇರ್ತಲ್ರಿ, ಅದು ಸಣ್ಣ ರವ ಒಟ್ಟಿನಲ್ಲಿ ಉಂಡಿ ರವ ನಾವು ಅನ್ನೋದು ಮಾಡೀನಿ. ಅದು ಹಸಿ ಖರ ಹಾಕಿ ಮಾಡೀನಿ, ಮಸ್ತಾಗೈತೆ ಟೇಸ್ಟ್. ನಮ್ಮ ಮನ್ವಿತಿದ ಪಾಪ ಈಗ ಎಬ್ಬಿಸ್ಕೊಂಡೆ, ರಾತ್ರಿನೂ ಊಟ ಮಾಡಿದಿಲ್ಲ ಸರಿ, ಇದ್ದಿಲ್ಲ ನೋ 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 ಅಂತೇಳಿ. ಹಂಗಾಗಿ ಮೆತ್ತಂದು ಮಾಡ್ತೀನಿ ಸಣ್ಣ ಅಂತೇಳಿ ಇದನ್ನು ಮಾಡಿದೆ. ಅದು ಡಿಫ್ರೆಂಟ್ ಆಗುತ್ತೆ ಟೇಸ್ಟ್ ಸ್ವಲ್ಪ, ಆ ರವಕ್ಕಿಂತ ಈ ರವದ ಉಪ್ಪಿಟ್ಟು. ಹಂಗಾಗಿ ಇದನ್ನು ಮಾಡಿದೆ. ಇದು ಮಾಡಿ ಬಾಕ್ಸಿಗೆ ಕಟ್ಬೋದ್ರೆ ಅಂದರೆ ಮಧ್ಯಾಹ್ನಕ್ಕೆ ಸರಿ ಆಗಲ್ರಿ, ಅದೊಂಥರ ಗಂಟು ಗಂಟಾಗಿ ಅಂಟ್ 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 ಅನಿಸ್ತೈತಿ. ಒಂದ್ಸರಿ ಮಾಡಿ ಕಟ್ಟಿದ್ದೆ, ಅವ್ನು ಇಷ್ಟಪಟ್ಟಿದ್ದಿಲ್ಲ ಹಂಗೆ ತಂದಿದ್ದೆ. ಹಾಗಾಗಿ ಸ್ಕೂಲಿಗೆ ಮಾಡಿ ಕಟ್ಟಲ್ಲ ಈ ಡಬ್ಬಿ. ಇದನ್ನ ಬಿಸಿದ್ ಮಾಡೋಕೆ ನಡೀತೈತೆ ತಿನ್ನಕ್ಕೆ. ಈಗ ಎಬ್ಬಿಸ್ಕೊಂಡು ಫ್ರೆಶಪ್ ಮಾಡ್ಕೊಂಬಂದು ಕರ್ಕೊಂಬಂದಿನ್ರಿ, ಟಿಫನ್ ಮಾಡಿಸ್ನಿ. ಅವ್ರ ಪಪ್ಪಾಗೆ ಹೇಳಿದೆ ಈ ಥರ ತಿನ್ನ ಔಷಧಿ ಅಂತ ಅಂದಾರ. ಈ ಕೂಸ್ ನೋಡ್ರಿ, ಡುಮು 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 ಏನೈತಿ, ಡುಮು ಡುಮು ಹೊಟ್ಟೆ ಐತಿಯ ಏನ ಕೆಂಪಿ ಹೆಂಗದಿಲ್ಲ ನೀನು. ಹಾಂ
ಇವತ್ತು ಅಣ್ಣ ಸ್ಕೂಲ್ಗೆ ಹೋಗಿಲ್ಲ, ನೀ ಹೋಗ್ಬೇಕಿತ್ತು ಅಣ್ಣನ ಬದ್ಲಿ. ನೀ ಎದ್ದಿದ್ದಲ್ಲ ಬೇಗ. ಏನು ಹ್ಞೂ ಸ್ನೇಹಿತರಿಗೆ ನೋಡ್ರಿ, ಬಟ್ಟೆ ಹೋಗ್ಬೇಕು. ಬಿಸಿಲು ನೋಡ್ರಿ, ಟೈಮ್ 10 ಗಂಟೆ ಐತಿ. ಈ ಅಪ್ಪರಿ ಬಿಸಿಲು ಬರಬೇಕಾಗ್ಲೆ ಬಟ್ಟೆ ಹೋಗೋದು. ಮನೂಗ ಜಾಕ ಮಾಡಿಸ್ಬೇಕು ರೀ, ತನ್ನ ಮನೆಗಿದ್ದು ಜಾಕ ಮಾಡಿಸ್ಬೇಕು. ಓಪ್ಪ ಏನದು ಜೇಡ, ಏ ಬಿದ್ದೀರೇ ಹಿಂದು ಸಾಮಾನು ಅದ ಬರ್ರಿ, ಇಬ್ಬರು ಬರ್ರಿ ಈ ಕಡೆ ಬರ್ರಿ, ತನ್ನ ಮನೆ ಬರೀತ. ಸ್ನೇಹಿತರೆ ಈಗ ನೋಡಿರಿ, ಕೆಲಸ ಎಲ್ಲ ಮುಗಿಸಿದ್ರಿ, ಬಟ್ಟೆ ಒಗೆಯೋದು ಬಾಂಡೆ ಅದು ಇದೆಲ್ಲ ಮುಗಿತು. ಏನಿದ್ರು ಅಡುಗೆ ಮಾಡೋದು ಕೆಲಸ ಒಂದು ಉಳಿತು. ಅಡುಗೆಗೆ ಇವತ್ತು ರೊಟ್ಟಿ ಮಾಡ್ಬೇಕಂತ ಮಾಡಿದ್ರಿ, ಮತ್ತು ನಾಳೆ ಮಂಗಳವಾರ, ನಾಳೆ ಮಾಡೋದಿಲ್ಲ ನಾ ರೊಟ್ಟಿನ ಬಿಟ್ಟರೆ ಮತ್ತೆ 2-3 ದಿನ ಗ್ಯಾಪ್ ಆಗುತ್ತೆ. ನಿನ್ನೆ ಮಾಡಿದ್ದೆ ಬಿಸಿ ರೊಟ್ಟಿ, ಹಾಗಾಗಿ ಇವತ್ತೊಂದು ದಿವಸ ಮಾಡಿದ್ರೆ ನಾಳೆ ಮತ್ತೆ ಬೇರೆ ಏನಾದರೂ ಮಾಡ್ಬೋದು, ಮುದ್ದೆ ಚಪಾತಿ ಏನಾದರೂ. ಮಂಗಳವಾರ ಶುಕ್ರವಾರ ಅಮಾಸೆ ಹುಣ್ಣಿಮೆ ಮಾಡೋದಿಲ್ಲ ರೊಟ್ಟಿನ, ಆದರೆ ಅವತ್ತೊಂದು ದಿವಸ ಬೈ ಮಿಸ್ಟೇಕಾಗಿ ಮಾಡಿದ್ದೆ. ಅವತ್ತೆಲ್ಲ ನೀವು ಹೇಳಿದ್ರಿ ಅಮಾಸೆ ರೊಟ್ಟಿ ಮಾಡ್ತಿರಲ್ರಿ ಅಂತೇಳಿ. ಇಲ್ಲ ನಾನು ಮಾಡೋದಿಲ್ಲ, ಆದರೆ ಅವತ್ತು ಅದೇನೋ ಅಚ್ಚಾತುರಿ ಅಂತಾರಲ್ರಿ ಹಂಗೆ ನಡೆದೋತು. ಅಷ್ಟು ಗಮನಕ್ಕೆ ಬಂದಿರಲಿಲ್ಲ ನಂಗೆ ಅಮಾಸೆ ಅನ್ನೋದು. ಆಮೇಲೆ ಮಾಡಿ ತೆಗೆದ ಮೇಲೆ ದೇವಸ್ಥಾನಕ್ಕೆ ಹೋಗುವಾಗ ಅವ್ರು ಬಂದು ದೇವಸ್ಥಾನಕ್ಕೆ ಹೋಗೋಣ ಅಂದಮೇಲೆ ಅನ್ಪತ್ತು ಅಯ್ಯೋ ಇವತ್ತು ಅಮಾಸೆ ರೊಟ್ಟಿ ಮಾಡಿಬಿಟ್ಟಿನಿ ಅಂತೇಳಿ. ತಲೆ ಒಳಗೆ 108 ಯೋಚನೆ ಬಂದಾಗ ಅಷ್ಟು ಏನಾರು ಈ ಥರ ಮರುವಾಗೋದು ಸಹಜ ರೀ. ಹಾಗಾಗಿ ಹೇಳಾಕತ್ತೀನಿ, 4 ಇದು ಮಾಡೋದಿಲ್ಲ ನಾನು ಅಮಾಸೆ ಹುಣ್ಣಿಮೆ. ಮನೆ ದೇವ್ರ ವಾರ ರವಿವಾರ ಮತ್ತು ಮಂಗಳವಾರ, ಎಲ್ಲಮ್ಮನ ವಾರ ಅಲ್ರಿ ಮಂಗಳವಾರ, ಮತ್ತು ರವಿವಾರ ಹಂಕೆರ್ ಮಂಗಳಿನ ವಾರ. ಹಾಗಾಗಿ ಮಾಡೋದಿಲ್ಲ ಇವತ್ತು, ಮಾಡ್ತೀನಿ ರೀ. ಅದ್ರ ಜೊತೆಗೆ ದಾಲ್ ಮಾಡ್ಕಂತ ಮಾಡೀನಿ, ತರಕಾರಿ ಯಾವುದೂ ಇಲ್ಲ ಪಲ್ಯ ಮಾಡೋಕೆ. ಹಂಗಾಗಿ ಬೇಳೆ ಕುದಿಸಿ ದಾಲ್ ಮಾಡ್ತೀನಿ, ಬಿಸಿ ರೊಟ್ಟಿ ಮಾಡ್ತೀನಿ ರೀ. ನಮ್ಮ ಅನ್ವಿತಿಗೆ ಸ್ವಲ್ಪ ಆರಾಮಾಗೈತೆ ರೀ, ಡ್ರಾಪ್ಸ್ ಹಾಕಿಂದ. ಮೊನ್ನೆ ಆರಾಮಾಗೈತೆ ಕಂದ? ಹೋಗುತ್ತಾ? ಅದು ಅವಾಗ ಒಂಚೂರು ಬರ್ತೈತೆ ಅನ್ಸತ್ತೆ ರೀ, ಬಂತಂದ್ರೆ ಒಳತನ ಅದು ಹೊಡಿತಿರ್ತೈತೆ ಒಳಗೆ ಹಾಕಿ. ಹೇಳಿದ್ರು ಭಾಳ ನೋವು ಇದು ಕಿವಿನೂ. ನಾಳೆ ಇವತ್ತು ಮೂರು ತಾಕ ಕೇಳ್ರಿ, ಈಗಿನೂ 1 ತಾಕಿದ್ದಕ್ಕೆ ಎಷ್ಟು ಆರಾಮಾಗಿ ನಾ ಆಟಾಡಕತ್ತೇನೆ. ಆಗಲೇ ಜೋರಾಗಿ ಮುಂಜಾನೆ ಹೆಂಗೆ ಮಾಡ್ಕೊಂಡಿದ್ದ ರಾತ್ರಿ ಲಾಸ್ಟು. ನಾಳೆ ಇವತ್ತು ಮಧ್ಯಾಹ್ನ ರಾತ್ರಿ ಹಾಕಿದ ಆರಾಮಾಗ್ತಾನ, ನಾಳೆಗೆ ಸ್ಕೂಲಿಗೆ ಕಳಿಸೋದು. ಅಪ್ಪ ಅಮ್ಮದು ಇಲ್ಲಿಂದ ನೋಡಿ ಬಾ, ಇಲ್ಲಿ ಕಾಲು ಹೆಂಗೆ ಸುಡ್ತಾವ ಅಪ್ಪ. ಓ ಹಾಂ ಕಂದ, ಸಮ್ಮರ್ ಸೀಸನ್ ಬಂತಿನ್ನು ನೋಡ್ರಿ. ಇಲ್ಲಿ ಮನೇನ ಹೆಂಗೆ ಆಟ ಆಡತ್ತಾರ ಹಾಕೊಂಡು. ಓ ಹಾಂ ಸೂಪರ್, ಹಾಂ ಆಡ. ಆ ಗಾಡಿ ಭಾಳ ಇಷ್ಟ ಆಗ್ಬಿಟ್ಟಿದ್ರೆ ಅವ್ನಿಗೆ, ಅವ್ರ ಅಜ್ಜಿ ತಂದಿದ್ದು ಅದನ್ನ ಹಿಡ್ಕೊಂಡಿರ್ತಾನೆ. ಬರೀ ಅಡುಗೆ ಮಾಡಿದ ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಲಾಕ್. ಸ್ನೇಹಿತರೆ ಎಷ್ಟೋ ಜನ ಜೋಳದ ರೊಟ್ಟಿ ಮಾಡೋದು, ಏ ಸುಮ್ಮನಿರ ಕಂದ, ಜೋಳದ ರೊಟ್ಟಿ ಮಾಡೋದು ತೋರಿಸ್ರಿ ನಮಗೂ ಅಂತೇಳಿ ಹೇಳಿದ್ರಿ. ಜೋಳದ ರೊಟ್ಟಿ ಮಾಡೋದು ನಾನು ಇನ್ನೊಂದು ಚಾನಲ್ ಒಳಗೆ ಶೇರ್ ಮಾಡಿ ನೋಡಿರಿ ಮೊನ್ನೆ. ಅದ್ರದ್ದು ಲಿಂಕ್ ಬೇಕಾದ್ರೆ ಕೊಟ್ಟಿರ್ತೀನಿ ನಾನು, ಡಿಸ್ಕ್ರಿಪ್ಷನಾಗ ಕೊಡ್ತೀನಿ, ಇಲ್ಲ ಕಮೆಂಟ್ ಒಳಗೆ ಹಾಕಿ ಪಿನ್ ಮಾಡಿರ್ತೀನಿ. ಹೋಗಿ ನೋಡಿರಿ, ಮಸ್ತಾಗಿ ಈಸಿಯಾಗಿ ಮಾಡ್ಕೋಬೋದಾಗ ಮಾಡೋನಂಗೆ ಹೇಳ್ಕೊಟ್ಟೀನಿ ಒಂದಿಷ್ಟು ಟಿಪ್ಸ್ ಮೂಲಕ. ಅದನ್ನು ನೋಡ್ರಿ ಸ್ನೇಹಿತರೆ, ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದ್ಕೋತೀನಿ. ಲೆಂದಿಯಾಗಿ ಮಾಡಿ ವಿಡಿಯೋನ, ಯಾಕಂದ್ರೆ ಪ್ರತಿಯೊಂದನ್ನು ತಿಳಿಸಿ ಹೇಳೀನಿ. ಹಾಗಾಗಿ ನೋಡ್ರಿ ಒಂದ್ಸರಿ ಯಾರು ರೊಟ್ಟಿ ಮಾಡಿದ ಕಲಿಯೋದೈತೆ, ಯಾರೆಲ್ಲ ಆ ರೊಟ್ಟಿ ವಿಷಯವಾಗಿ ಕಮೆಂಟ್ ಹಾಕಿದ್ರು ಅದೆಲ್ಲ ನೋಡ್ರಿ. ನನಗೆ ಆ ವಿಡಿಯೋ ಆ ಚಾನಲ್ನೇ ಹಾಕಿ ನೋಡಿಯೋ, ಈ ಚಾನಲ್ನಾಗ ಲಾವ್ ನಾವು ಹೇಳೋಕೆ ಮರ್ತಾ ಬಿಡ್ತೀನಿ ರೀ. ಹಾಗಾಗಿ ಇವತ್ತು ಪಟ್ಟ ನೆನಪಾಯ್ತು, ಹಾಗಾಗಿ ಹೇಳಿದೆ. ಬರ್ತೈತೇನಲ್ಲ, ಬರುದಿಲ್ಲ ಹೋಗ್ತದ ಇನ್ನ ಕಂಟಿನ್ಯೂ 2 ವರ್ಷ ಎಣ್ಣೆ ಹಾಕಿದ್ರ. ಓಕೆ ನಾಳೆ ಸ್ಕೂಲ್ ಹೋಗೋಕೆ. ದಾದಾ ಇವತ್ತು ಸ್ಕೂಲ್ ಇಲ್ಲ, ನಾನು ಜಲ್ದಿನೇ ಬಂದಿನಿ, ಬಾ ಕಟಿಂಗ್ ಮಾಡ್ಸ್ಕೊಂಡ್ ಬರ್ರಿ. ನಿನಗೂ ಕಟಿಂಗ್ ಮಾಡಿಸ್ಬೇಕಾ? ಇನ್ನು ಆಟ ನೋಡ್ರಿ, ನನ್ನ ತನು ಮನೆ ಹಿಂಗಿರ್ತ ನೋಡ್ರಿ, ಒಬ್ಬನೇ ಇದ್ರೇನ ಇವ್ರು ಇವತ್ತಿಬ್ಬರ ಇನ್ನೂ ಜಾಸ್ತಿ ಐತಿ. ಇವತ್ತು ದಿನಾಲು ಒಬ್ಬನೇ ಇವನು ಆಟ ತೊಗೊಂಡು ಆಟಿಗೆ ಸಂಬಂಧ ತೊಗೊಂಡು ಆಟ ಆಡ್ತಾ ಇರ್ತಾನೆ ರೀ. ಒಬ್ಬನೇ ಇದ್ರು ಕೂಡ ಇವತ್ತಿಬ್ಬರ ಅದರ ಇಬ್ಬರು ಇಷ್ಟೆಲ್ಲ ಮಾಡ್ಯಾರ್ರಿ ಮನೆ. ಹ್ಞೂ ತೂದ್ಲ ನೋಡ್ರಿ, ಅವ್ನು ತೂದ್ಲ ಹೆಂಗದಾವ ಎಲ್ಲ ತಿನ್ಬಿಡ ಅಂತ ತನು ಏನು ಏನು ಮಾಡತ್ತಿ? ಅಯ್ಯೋ ಪಾಪ ಶ್ರಮ ಜೀವ್ರಿ ಇದು, ಇದು ಹಂಗೆ ಅಡುಗೆ ಮಾಡುದ 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 ಮೂರತ್ತು ಹೆಣ್ಮಕ್ಳ ಮನೆ ಹಿಂಗೈತ್ ನೋಡ್ರಿ ಪಾಪ. ಏನ್ ತನು ತನು ಏನ ಬೇಕು ಕೊಡಲ್ಲ, ಹಿಟ್ಟ ಹಿಡ್ತ ಏನ್ ಮಾಡ್ತೀವಿ ಮಗ ತಂದ್ ಬಿಲು ತನ್ನ ಜಗ.
ನಾ ಇಟ್ಟು ಅವ್ರ ಮಮ್ಮಿ ಕೂಡ ಅಂದ್ರೆ ನಾ ಕೊಟ್ಟೆ ಅವ್ನ ಜಗಳ ಬರ್ತ ಸಿಟ್ಟು ಬರ್ತ ಅದಕ್ಕೆ ದಪ್ಪ ದಪ್ಪ ಒಂದು ರೊಟ್ಟಿ ಮಾಡಿ ಪಲ್ಯ ಮಾಡಿ ಇಲ್ಲ ಹೌದಾ ಮತ್ತೆ ಸಾರ ಸಾರು ದಾಲ್ ಎರಡು ಮಾಡ್ತಿ ಮತ್ತೆ ಅಮ್ಮ ಮಾಡಿಲ್ಲ ನಮಗೆ ಅನ್ಬೇಕು ಬ್ಯಾಳೆ ಕುದ್ದ ಎಷ್ಟು ಭಾಳ ಅಂತಾಳ್ರಿ ನನಗೆ ಈ ಕಡೆ ಬ್ಯಾಳೆ ಕುದ್ದಕ್ಕೆ ಇಟ್ಟಾಳ ಈ ಕಡೆ ರೊಟ್ಟಿ ಮಾಡಕ್ಕೆ ಇಟ್ಟಾಳ ಎರಡು ಕೆಲಸ ಪಟ 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 ಮಾಡ್ತಾಳ ಹ್ಞೂ ಅಯ್ಯೋ ಇಂಥ ಮನುಷ್ಯ ನನ್ನ ಮುರುಗಾನ ಇಂಥ ಮನುಷ್ಯನಿಗೆ ಉಳ್ಬೇಕಂತ ಈ ಕಡೆ ತಿರುಗಿ ಹೇಳಿ ಸ್ವಲ್ಪ ಕಿಟಕಿ ತೆಗೆ ಸ್ವಲ್ಪ ಇದು ಹೋಗ್ಲಿ ಗಾಳಿ ಎಲ್ಲ ಹಾಕೊಂಡ್ ಬಿಟ್ಟಲ್ಲ ಸರಿ ನಮ್ಮ ಮನೆ ಕಟ್ಟಿ ಮಾಡಿಸ್ಬಾರ್ಲಿ ಅಷ್ಟೊಂದು ರೊಟ್ಟಿ ಮಾಡಿರಿ ಪಲ್ಯ ಮಾಡಿರಿ ಓಕೆ ವಾಪಸ್ ಬರ್ತೀನಿ ಅನ್ನ ಇತ್ತಿಲ್ಲ ನಮ್ಗೆ ಅನ್ನ ಬೇಕು ಮೇಲೆ ರೊಟ್ಟಿ ಮೇಲೆ ಹೇಳಿ ಮೇಡಮ್ ಇದು ನೋಡ್ರಿ ಇದು ತನು ಮನೆಯಾಗ ಸೋತಿಕ ತಿನ್ನಂಗಿಲ್ಲ ಅವರು ಹಂಗಾಗಿ ಅವ್ರಿಗೆ ಅರ್ಜಿನಿ ಹೆರ್ಜಿ ಆಡ್ರಿ ಶಿಲ್ಪನೇ ಹೆರ್ಜಾಳ ಸಣ್ಣ ಕುತ್ಕೊಂಡು ತನ್ನ ಹೆಚ್ಚಾಡ್ರಿ ಪಲ್ಯನೂ ಮಾಡ್ಯಾಳ ಭಾರಿ ಪಲ್ಯ ಮಾಡಿ ರೊಟ್ಟಿ ಮಾಡಿಟ್ಟಾಳ ಆದ್ರೆ ರೆಸ್ಟ್ ಮಾಡಿ ಬಂದ್ರಿ ಒಂದು ಗಂಟೆ ಮುಕ್ಕೊಂಡು ಬಂದ ಈಗ ಇಷ್ಟೊತ್ತಿನ ರೊಟ್ಟಿ ಮಾಡಿ ತಂದ್ಕೊಂಡಿಲ್ಲಲ್ರಿ ಹಂಗಾಗಿ ಇವ್ರು ಸಾಕೋರಿಗೆ ಹಸಿವಾಗೈತೆ ಅಂತ ಫೋನ್ ಕುಂತಾರ್ರಿ ಕಟಿಂಗ್ ಮಾಡ್ಸಿ ಸ್ನಾನ ಮಾಡಿ ಎಲ್ಲ ಕ್ಲೀನ್ ಡಬಲ್ ಡಬಲ್ ಮೈ ನೋಡಿದ್ರೆ ಮೈ ಎಲ್ಲ ಕ್ಲೀನ್ ಆದ ನೋಡಿ ಹುಡುಗಂದ ನಡಿ ಊಟ ಮಾಡೋಣ ಬೇಗ ಬೇಗ ಸ್ನೇಹಿತರೆ ಈಗ ನೋಡ್ರಿ ಎಲ್ಲರೂ ಊಟ ಮಾಡಿದ್ವಿ ನಾಲ್ಕು ಜನ ಸುಸ್ತು ಊಟ ಆಯ್ತು ತನು ಮನು ಹಾಲಾಗ ನೆಲದಾಗ ಮಕ್ಕೊಂಡಿದ್ರು ಈಗ ಒಂದು ಬೆಡ್ಶೀಟ್ ಹಾಸಿ ನೋಡ್ರಲ್ಲಿ ಎಷ್ಟು ಚಂದ ಇದ್ದು ಮಾಡಕತ್ತಾರೆ ಇಬ್ಬರು ಆ ಕಡೆ ನ್ಯಾಚುರಲ್ ಗಾಳಿ ಬರ್ತಾರೆ ಇಲ್ಲಿ ರೂಮ್ನೇ ಹಾಕಿದ್ರೆ ಫ್ಯಾನ್ಗಳಿಗೆ ಏನು ಹಾಕೋದು ಅಷ್ಟು ಶುದ್ಧವಾದ ಗಾಳಿ ಬರ್ತಾ ಅಲ್ಲಿ ಹೊರಗೆ ಬಾಗಿಲ್ದಾಗ ನ್ಯಾಚುರಲ್ ಗಾಳಿ ಅಂತೇಳಿ ಅಲ್ಲೇ ಹಾಸಿ ಅಲ್ಲೇ ಹಾಕಿ ಬಂದೀನಿ ನಿದ್ದೆ ಮಾಡಕತ್ತಾರ 8 ಗಂಟೆವರೆಗೆ 8 ಹತ್ತಿ ನೋಡ್ರಿ 6 ಗಂಟೆವರೆಗೆ ಜಿಮ್ ಅನ್ನಲ್ಲ ಅವರೀಗ ಅಂದರೆ ಅದು ಮುಂಜಾನೆ ರಾತ್ರೆಲ್ಲ ನಿದ್ದೆ ಇಲ್ಲ ಅಲ್ರಿ ತನು ಮಗಳ ಅದ್ರ ಮನು ನಿದ್ದೆ ಇರಲಿಲ್ಲ ನನಗೆ ಕಣ್ಣು ನೋಡ್ರಂಗ ಏನಿದ್ದಿಲ್ಲ ಮಕ್ಕಬೇಕಂತ ಹೋದ್ರೆ ನನಗೆ ಆಗಲೇ ನಿದ್ದೆ ಹತ್ತೋದಿಲ್ಲ ಅದು ಏನೇನೋ ನಂಗೆ ಒಂಥರ ಏನು ನಿದ್ದೆ ಮಾಡೋಕ್ಕಂದ್ರೆ ಇದಾಗುತ್ತೆ ರಾತ್ರಿ ಮಕ್ಕಳಲ್ಲಿ ಲೇಟು ಹೇಳೋದು ಬೆಳಿಗ್ಗೆ ಬೇಗ ಮಧ್ಯಾಹ್ನ ಒಂಚೂರು ಮಕ್ಕಳಲ್ಲಿ ಬರೋ ಮೊಬೈಲ್ ಸರ್ಸೋದ ಸರ್ಸೋದು ಮಾಡಿಕೊಂಡು ನಿದ್ದೆ ಇರಲಿಲ್ಲ ಇವ್ರು ಬೈದ್ರು ಒಂದು ತಾಸು ಮಕ್ಕೊಂಡ್ರೆ ಏನಾಗತ್ತೆ ಅದು ನಿನಗೆ ಅಂತೇಳಿ ಈಗ ಇದೊಂದು ವಿಷಯದ ಜಗ್ಗು ಬೈಸೋಣದಾಗತ್ತೆ ನಂಗೆ ಇವ್ರ ಜೊತೆ ಕೊಟ್ಟ ನಿದ್ದೆ ಮಾಡಲ್ಲ ಅಂತೇಳಿ ಎಂಥ ಜನ್ಮ ಕೊಟ್ಟರೆ ನಿದ್ದೆ ಮಾಡಲ್ಲಂಥದ್ದು ನೀನು ಅಷ್ಟು ಬೆಳ್ತನಕ ಕೂತೀನಿ ಅಂದ್ರು ಮನೇನು ಕೂತೀನಿ ರೀ ಸೊಳ್ಳೆ ಹುಡ್ಕೋತ ನಾ ಕಟ್ಟಕ್ಕೆ ಮಕ್ಕೊಳ್ಳಿನಿ ಮೊನ್ನೆ ಮತ್ತು ಇದ್ದಿದ್ದು ಅರ್ಕಾ ಇದ್ದೀನಿ ಹೊಳೆ ನೀನು ಒಂದೂವರೆಗೆ ಚಲೋ ಮಾಡಿ ನಮ್ಮ ಮನೆ ಕೀನು ಅಂತೇಳಿ ಹೊಳೆ ನಾ ಕಟ್ಟಕ್ಕೆ ನಿದ್ದೆ ಇದ್ದೈತೆ ಹೊಳೆ ಮತ್ತೆ ಇದ್ದೀನಿ ಸೈ 6 ಗಂಟೆ 6 ವರೆಗೆ ಮತ್ತು ಹೊಳೆ ಮಂದಿ ಇದ್ದಿಲ್ಲ ಅದಕ್ಕೆ ಕಣ್ಣೆಲ್ಲ ಇದ್ದಾರೆ ಆಫ್ಟರ್ ದಪ್ಪ ದಪ್ಪ ಆಗಿ ಇವ್ರು ನೋಡ್ರಿ ಅಂಗಡಿಗೆ ಹೋಗೋಣ ಹೇಳಂತ ಎಬ್ಬಿಸಿದ್ರೆ 10 ನಿಮಿಷದಿಂದ ಮುಂಚೆ ಎಬ್ಬಿಸಾಕತ್ತೀನಿ ಈಗ ಎದ್ದು ಬಂದ 4:00 ಟೈಮ್ ಇದು ಏನಂತಾರದ ಕಂಡೋರ ನಿರೀಕ್ಷೆ ಅಂತಾರಲ್ಲ ಕಂಡೋರ ನಿರೀಕ್ಷೆಗೆ ಹಾಕ ಎರಡು ಚೆನ್ನ ನಿಮ್ಮ ಮಂದಿಗೆ ಮೊನ್ನೆ ನಿಮ್ದು ನಮ್ಮ ದಾತಲ್ಲ ನಿಮ್ಮದ ನಮ್ಮದೇ ನಮ್ಮ ಅತ್ತೆಯವರು ನಿಮ್ಮ ತವರ ಮನೆಯವ್ರ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಆಗಿದ್ದ ನೀ ಹೇಳಿದಲ್ಲ ಅದು ಬಿಟ್ಟಿವಿಲ್ಲ ಮರ್ತಿವಿಲ್ಲ ಈಗ ಹಾಗೆ ನೋಡೋರು ಇಲ್ಲೇ ಅವ್ರು ಬಂದು ಅಲ್ಲಿ ಅಂಗಡಿ ಬಂದು ಕೇಳ್ತಾರೆ ಏನಾಗ್ತದೆ ನಿಮ್ಮ ಅತ್ತೆ ಮುಗಿಸಿದ್ದಿ ಮತ್ತೆ ಅಲ್ಲಿಗೆ ಮುಗಿತಾನೆ ಅದು ಏನೊಂದು ಸೀರಿಯಲ್ ನಡ್ಸಾಕತ್ತೀವೋ ನಾವು ಹಂಗೆ ಮುಗಿತಾರೆ ಮತ್ತೆ ಅಲ್ಲಿಗೆ ಅದಕ್ಕೆ ಆಗತ್ತೆ ರೀ ಏನು ಹೇಳ್ಬೇಕು ಅಲ್ಲಿಗೆ ನಿಲ್ಸಿವಲ್ಲ ಸಮಾಧಾನ ಇರಲಿಲ್ಲ ಮತ್ತೆ ಕಮೆಂಟ್ ಇವ್ರು ಹೇಳಿದಿಲ್ಲ ಬಿಟ್ಬಿಟ್ರಿ ಅದನ್ನ ಹೇಳೋದು ನಿಮ್ಮ ಇಷ್ಟ ಅಲ್ಲಿ ಕಂಡು ಬಿಟ್ಬಿಟ್ರಿ ಅಂತ ಇವ್ರು ನೀವೆಲ್ಲ ಕಮೆಂಟ್ ಹಾಕ್ತಿರಲ್ರಿ ನಾವು ಸುದ್ದಿಗೆ ಅವ್ರು ಸುದ್ದಿ ಕೊಂಡಿಲ್ಲ ಅವ್ರು ನಮ್ಮ ಸುದ್ದಿಗೆ ಬರತ್ತಾರೋ ಬಿಡತ್ತಾರೋ ಗೊತ್ತಿಲ್ಲ ನಾವು ಸುಮ್ಮನೆ ಇದ್ದೀವಿ ಈಗ ಹಿಂಗೆ ಹಿಂಗೆ ಅಲ್ಲಿ ತಾನೆ ಹೆಂಗಾಯ್ತು ಮತ್ತೆ ಅದು ಇತ್ತಿತ್ತಲಾಗ ನಾವು ಇರ್ಬೇಕು ಎಲ್ಲ ಮಾತಾಡಿಲ್ಲ ಅಷ್ಟು ಜನಕ್ಕೆ ಇಂಟ್ರೆಸ್ಟ್ ಒಬ್ಬರು ಮನ್ಯಾಗ ಏನೋ ನಡೆದೈತೆ ಕೆದರ್ ಕೆದ್ರ ಕೇಳೋದು ಅವರ ಮರ್ತು ಚೆನ್ನಾಗಿ ಅದನ್ನೆಲ್ಲ ಮರೆತು ಏನೋ ಟೆನ್ಷನಿಂದ ಹೊರಗೆ ಬಂದು ಚೆನ್ನಾಗಿ ಬದುಕಾಕತ್ತಾರ ಅಂದ್ರು ಮತ್ತೆ ಕೆದಕರ್ ಹಳೆ ಗಾಯನ ಮತ್ತೆ ಕೆದರ್ ಕೆದರ್ ಗಾಯ ಮಾಡೋ ಜನ ಏನಂತೀನಿ ಏನಂತೀನಿ ಏನು ಬೇಡ್ರಿ ಅವ್ರ ಪಾಡಿಗೆ ಅವ್ರು ಚಂದ ಅದರ ಪಡಿ ನಾವು ಚಂದ ಇದೀವಿ
ಏನು ಮಾಡಕ್ಕೆ ಬರಲ್ಲ. ಮತ್ತು ಅದು ಅವಾಗಿನ ಸಿಚುವೇಶನ್ ಹಂಗಿತ್ತು, ಆವಾಗ ಹಂಗಿತ್ತು, ಹಂಗೆ ಹಾಕಿವಿ. ಮತ್ತು ಅದನ್ನ ಕೇಳ್ಬೇಕಂತ ಹೋದ್ರೆ ಸರಿ ಅನ್ಸಂಗಿಲ್ಲ, ಹೇಳೋರು ನೀವು ಹಂಗೆ ಹಿಂಗೆ ಕೂಡ ಇರ್ತಾರೆ ಜನ. ಅದೇ ನಮ್ಮ ಇಂಡಿಯಾದಾಗ ಹಂಗೆ. ಮತ್ತೊಬ್ಬರದ್ದು ಸುದ್ದಿ ಅಂತಂದ್ರೆ ಕ್ಯೂರಿಯಾಸಿಟಿ ಹೆಂಗೆ ಹಿಂಗಾಗಿತ್ತಲ್ಲ ನಮ್ಗೆ ಮತ್ತೆ ಏನಾಗುತ್ತೆ ಅಲ್ಲಿತಾನೆ ಇರ್ತಾರೆ. ಸರಿ, ನಮ್ಮಲ್ಲಿ ಅಂಗಡಿ ಮತ್ತಾಗುತ್ತೆ ಹಿಂಗೆಲ್ಲ ಇರ್ತದೆ, ಬೇಡ ಸುದ್ದಿ ಬೇಡ. ಇಂಟ್ರೆಸ್ಟ್ ಇರುತ್ತೆ ಇಲ್ಲ, ಹೌದು ಆಲ್ಮೋಸ್ಟ್ ಹಂಗದ ಜಗ್ಗೆ ಅನುಭವದ ಮಾತು ಆಕ್ಚುಲಿ ಹಂಗ ಬರಂಗಿಲ್ಲ. ನಾನು ಜಗ್ಗೆ ಸರಳದ ಅಂತ ಸಿಕ್ಕಾಪಟ್ಟಿದ್ರೆ ಇಷ್ಟ ಅವ್ರದ್ದು, ಅದು ಡೈಲಾಗ್ ಬಾರಿ ಅವ್ರ ಆಕ್ಷನ್ ಹಿಂಗೆ ಹಿಂಗೆ ಕ್ಯೂ ಬಿಡ್ರಿ ಹಿಂಗೆ ಹಿಂಗೆ ಹೇಳ್ತಾರಂತ ಫೋನ್ ಬರತ್ತೆ. ಓಕೆ ಸ್ನೇಹಿತರೆ, ಅವರು ಅಡುಗೆ ಹೋದ್ರು ನಂದು ಮತ್ತೆ ಹಿಂಗೆ ಕಂಟಿನ್ಯೂ. ಈಗ ಸಂಜೆ ಪ್ರೋಟೀನ್ ಚಲೋ ಆಗತ್ತೆ, ಟೈಮು 4:30 ಆಯ್ತು ಕರೆಕ್ಟ್. ಬಾಡೆ ಇದ್ದು ಬಂದೀನಿ, ಬಾಂಡೆ ತಿಕ್ಕಿ ಮಸಾಲ ಹುಡುಗಿ ಮತ್ತೆ ನೋಡ್ಬೇಕು ಅಡುಗೆ ಸಿದ್ಧ ಎಲ್ಲ ರೊಟ್ಟಿ ಪಲ್ಲೆ ಇನ್ನೂ ಐತಿ. ಸ್ವಲ್ಪ ಬಿಸಿ ಅನ್ನ ಮಾಡ್ಬಿಡ್ತೀನಿ, ಬಿಸಿ ಅನ್ನ ಮಾಡಿ ಅನ್ನ ಮಾಡ್ಬಿಡ್ತೀನಿ. ನಾನು ರಾತ್ರಿ ಇಷ್ಟೊತ್ತಿನಾಗ ಪ್ಲ್ಯಾನ್ ಇಟ್ಕೊಳ್ತೀನಿ ರಾತ್ರಿಗೆ ಏನು ಮಾಡೋದಂತ. ಮತ್ತು ರಾತ್ರಿ ಅಷ್ಟೊತ್ತಿನ ಸಂಬಳಕ್ಕೆ ಕೊಡೋಕ್ಕಾಗಲ್ಲ, ಬೇಗ ಮಾಡಿಟ್ರೆ ಬೇಗ ಊಟ ಮಾಡಿ ಮಕ್ಕೊಬೋದಂತೀನಿ. ಎಂಥ ಬೇಗ ಮಾಡಬೇಕು, ಎಂಥ ರುಟೀನ್ ಎಲ್ಲ ಎಷ್ಟು ಬೇಗ ಇದೆ, ಎಷ್ಟು ಬೇಗ ಮಾಡಿಕೊಂಡ್ರು ನಾವು ಮಲ್ಕೊಳೋದು ಮಾತ್ರ 11:30 ಮಕ್ಕೊಳಕ್ಕಾಗಲ್ರಿ ನಮ್ಮ ಮನೆಯಲ್ಲಿ. ಯಾಕಂದ್ರೆ ಅವ್ರು ಬರೋದು ಗೊತ್ತಿರ್ತಾರೆ, 10 ಎಲ್ಲ ನಾವು ಅವ್ರು ಬರೋದಿಲ್ಲ. 10-10:30 ಇಲ್ಲ 10:40 ನಮ್ಮದು ಊಟ ಆಗುತ್ತೆ. ಮಾತು ಮಕ್ಕಳು ಜಗಳ, ಅವ್ರನ್ನ ಸಂಭಾಳಿಸೋದು, ಅವ್ರಿಗೆ ಊಟ ಮಾಡಿಸೋದು, ನಾವು ಊಟ ಮಾಡೋದು, ನಾವಿಬ್ರು ಗಣೇಶ ಮಾತು, ಅದು ಮುಗಿಸಿ ನಾವೆಲ್ಲ ಕ್ಲೀನಿಂಗ್ ಮಾಡಿ ಮಕ್ಕೊಳತ್ತೆ ಸುದ್ದಾತ್ ಜೀವನ ಪೂರ್ತಿ ನಂದು ಇಷ್ಟ ಆಗೋಗುತ್ತೆ. ಒಂದು ಸರಿ ಅರ ಮೇಲೆ 10 ಮಕ್ಕೊಂಡ್ವಪ್ಪ ಅನ್ನೋದೇ ಇಲ್ಲ ನಮಗೆ. ಹಂಗಾಗಿ ಒಂದೊಂದು ಸಾರಿ ಬೇಜಾರು ಅನಿಸ್ಬಿಡ್ತೈತೆ ಏನಪ್ಪ ಇದು ಅಂತ. ಓಕೆ ಸ್ನೇಹಿತರೆ, ಇವತ್ತಿನ ಇಲ್ಲಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಸಂಜೆಯಿಂದ ಮತ್ತೆ ನೋಡೋಣ ಏನಾಗುತ್ತೆ, ಮತ್ತೆ ಮುಂದಿನ ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ. ಸಿಗ್ತಾನೆ ಮುಂದಿನ ಲಾಗಲ್ಲಿ. ಎಲ್ಲರಿಗೂ ಟಾಟಾ ಬಾಬಾ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.